ಕಾಲರ್ ಒಬ್ಬರು ಇದ್ದಾರೆ ಮಾತನಾಡಸೋಣ ಹಲೋ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ತಮ್ಮ ಹೆಸರನ್ನ ತಿಳಿಸಿ ದಾವಣಗೆರೆ ಜಿಲ್ಲೆ ಹರಿಹರದಿಂದ ಅಮ್ಮ ಓಕೆ ತಮ್ಮ ಹೆಸರನ್ನ ತಿಳಿಸಿ ಅಮ್ಮ ನನ್ನ ಹೆಸರು ಸುರೇಶ್ ಅಂತ ಅಮ್ಮ ಓಕೆ ಗುರುಜಿ ಇದ್ದಾರೆ ಮಾತಾಡಿ ಅಪ್ಪಾಜಿ ನಮಸ್ತೆ ಅಪ್ಪಾಜಿ ಹಾ ನಮಸ್ತೆ ಸುರೇಶ್ ಹೇಳಿ ಅಪ್ಪಾಜಿ ಏನಲ್ಲ ಅಪ್ಪಾಜಿ ನಾನು ಎಲ್ಲಾ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀನಿ ಹ್ಮ್ ಅದು ಬಹಳ ಡಿಲೇ ಆಗ್ತಿದೆ ಅಪ್ಪಾಜಿ ಎಲ್ಲಾ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀನಿ ಏನೇನ್ ಕೆಲಸಗಳು ಅಪ್ಪಾಜಿ ಇವಾಗ ಒಂದು ಬಿಡಾಟಿ ಹಾಕಬೇಕು ಅಂತ ಅಂದಿದ್ದೀನಿ ಆ ಹಂಗ ಹೇಳು ನೀನೇ ಒಂದು ವೃತ್ತಿ ನಿಂದೆ ಆದ ಒಂದು ವೃತ್ತಿ ಮಾಡೋಣ ಅಂತ ಎಷ್ಟು ಜನ ಮಕ್ಕಳು ಅಪ್ಪಾಜಿ ಬಹಳ ತೊಂದರೆಯಲ್ಲಿ ಇದು ಮಾಡಿದ್ದೀನಿ ಎಷ್ಟು ಜನ ಮಕ್ಕಳು ಅಪ್ಪಾಜಿ ಒಬ್ಬನೇ ಅಪ್ಪಾಜಿ ಮಗ ಒಬ್ಬ ಮಗನಾ ಏನು ಹೆಸರು ಸಾಮ್ರಾಟ್ ಅಂತ ಅಪ್ಪಾಜಿ ಅವನದು ಪೂರ್ಣ ನಾಮ ಮೋಹನ್ ದಾಸ್ ಸರಿ ಅವನು ಯಾವ ವಾರ ಹುಟ್ಟಿರೋದು ಅವನು ಶನಿವಾರ ದಿನ ಅಪ್ಪಾಜಿ ಸರಿ ಒಂದು ಕೆಲಸ ಮಾಡಿ ಅಪ್ಪಾಜಿ ನಿಮ್ಮ ಶ್ರೀಮತಿಗೆ ನಿಮ್ಮ ಶ್ರೀಮತಿ ನಿಮ್ಮ ಮಗನಿಗೆ ದೇವರಿಗೆ ಹಲೋ ಅಂತಾರೆ ನಮಸ್ಕಾರ ನಮಸ್ಕಾರ ಅಂತಾರೆ ಇಬ್ರು ಅಪ್ಪಾಜಿ ನನ್ನ ಶ್ರೀಮತಿನೇ ಇಂಪಾರ್ಟೆಂಟ್ ಅಪ್ಪಾಜಿ ನನ್ನ ಕ್ಯಾಸ್ಟ್ ಬೇರೆ ನನ್ನ ಶ್ರೀಮತಿ ಕ್ಯಾಸ್ಟ್ ಬೇರೆ ಹಂಗಲ್ಲಪ್ಪ ಇಬ್ರು ದೇವರನ್ನ ಹಲೋ ಅಂತೀರಾ ನಮಸ್ಕಾರ ಮಾಡ್ತಾಳ ಅಂತ ಅಪ್ಪಾಜಿ ಮಾಡ್ತಾರೆ ಅಪ್ಪಾಜಿ ನಮಸ್ಕಾರ ಭಕ್ತಿ ಎಲ್ಲ ಇದೆಯಾ ಅಪ್ಪಾಜಿ ಅವರಿಬ್ರು ಇದೆ ಅಪ್ಪಾಜಿ ಸರಿ ಆಯ್ತು ಈಗ ನಿಮ್ಮ ಕುಟುಂಬ ಪರಿವಾರ ಸಮೇತ ಭಾನುವಾರ ರಾವ್ ಕಾಲದಲ್ಲಿ ಏನಳ ಭಾನುವಾರ ರಾವ್ ಕಾಲ ಪ್ರತಿ ಭಾನುವಾರ ರಾವ್ ಕಾಲದಲ್ಲಿ ಬೇರೆ ದಿವಸ ಬೇಡ ಭಾನುವಾರ ರಾವ್ ಕಾಲದಲ್ಲಿ ನಾಲ್ಕೂವರೆಯಿಂದ ಆರು ಗಂಟೆ ಪ್ರತಿ ಭಾನುವಾರ ನಿಮ್ಮ ದುರ್ಗಮ್ಮ ದೇವಸ್ಥಾನ ದಾವಣಗೆರೆಯಲ್ಲಿ ಇದೆ ದುರ್ಗಮ್ಮ ದೇವಸ್ಥಾನಕ್ಕೆ ನಿಂಬೆಹಣ್ಣು ಹಾರ ಹಾಕಬೇಕು ಒಂಬತ್ತು ಭಾನುವಾರಗಳು ಹಾಕಬೇಕು ಏನೋ ಒಂಬತ್ತು ಭಾನುವಾರಗಳು ಹಾಕು ಕರೆಕ್ಟ್ ಆಗಿ ಒಂಬತ್ತು ಭಾನುವಾರಗಳ ತಿಂಗಳಲ್ಲಿ ನಾಲ್ಕು ಭಾನುವಾರ ಸಿಗತ್ತೆ ಎರಡೂವರೆ ತಿಂಗಳಲ್ಲಿ ಮುಗಿದೋಗುತ್ತೆ ನಿಂಬೆಹಣ್ಣು ಹಾರ ಬಂದು ನಿಂಬೆಹಣ್ಣನ್ನ ಯಾವ ಕಾಲಕ್ಕೂ ಬಾಳೆ ನಾರಲ್ಲಿ ಕಟ್ಟಬೇಕು ನಿಂಬೆಹಣ್ಣಿಗೆ ಒಂದು ದಬ್ಳ ತಗೋ ಬಾಳೆ ನಾರನ್ನು ಮೊದಲೇ ತಗೋಬೇಕು ಈ ಕಡೆಯಿಂದ ಆ ಕಡೆ ಪೋಣಿಸಿ ಇಟ್ಕೋಬೇಕು ಆ ತರ ಹದಿನೆಂಟು ನಿಂಬೆಹಣ್ಣುಗಳು ಎತ್ತಿಡಬೇಕು ನಿಂಬೆಹಣ್ಣು ಹಾರ ಅಂದ್ರೆ ಏನು ಮಾಡ್ತಾರೆ ಹಿಂಗೆ ಬಾಳೆ ನಾರಲ್ಲಿ ಕಟ್ಟೋದು ಅಂತ ಫಸ್ಟ್ ಎಲ್ಲನೂ ಇಷ್ಟೇ ಶುದ್ಧ ಕಟ್ಕೊಂಡು ಮಾಡ್ಕೊಳ್ಳೋದು ಅದರಲ್ಲಿ ನಿಂಬೆಹಣ್ಣು ಒಳಗೆ ಪೋಣಿಸಿ ಎತ್ತಿಟ್ಬಿಡೋದು ಹದಿನೆಂಟುನೂ ಆಮೇಲೆ ಏನು ಉದ್ದಕ್ಕೆ ದಾರ ನಾರು ಬಿಟ್ಟಿರ್ತಾರೋ ಅದನ್ನು ಗಂಟುಗಳು ಹಾಕೋದು ಸೊ ಎಲ್ಲ ಹತ್ರಕ್ಕೆ ಬರುತ್ತೆ ಹದಿನೆಂಟು ನಿಂಬೆಹಣ್ಣಿಗೆ ಬಾಳೆ ನಾರಲ್ಲಿ ಹಾಕಿರೋ ದಾರವನ್ನು ಅಂದರೆ ಹಗ್ಗದಲ್ಲಿ ಥರ ಕಟ್ಟಿಬಿಟ್ಟು ಅದನ್ನು ಅಮ್ಮನವರಿಗೆ ದುರ್ಗಮ್ಮ ದೇವಸ್ಥಾನ ದಾವಣಗೆರೆಯಲ್ಲಿ ದುರ್ಗಮ್ಮ ದೇವಸ್ಥಾನ ಭಾಳ ಫೇಮಸ್ಸು ಸೊ ಅಲ್ಲಿ ಅಮ್ಮನವರಿಗೆ ರಾವ್ ಕಾಲದಲ್ಲಿ ನಾಲ್ಕೂವರೆಯಿಂದ ಆರು ಗಂಟೆಯಲ್ಲಿ ಗಂಡ ಹೆಂಡತಿ ಮಗು ಸಮೇತ ಹೋಗಿ ಅಮ್ಮ ಜಗನ್ಮಾತೆ ನನ್ನ ಕಷ್ಟಗಳನ್ನ ಪರಿಹಾರ ಮಾಡು ಅಂತ ಹೇಳಿ ಅವಳಿಗೆ ಹಾರ ಹಾಕಬೇಕು ಆಮೇಲೆ ಅವ್ರ ಹತ್ರ ಒಂದು ನಿಂಬೆಹಣ್ಣು ಇಸ್ಕೊಂಡು ಇಸ್ಕೊಂಡ್ಬಿಡ್ಬೇಕು ನಿಂಬೆಹಣ್ಣು ಎಷ್ಟು ಕೊಡ್ತಾರೆ ನೋಡು ಒಂದು ಕೊಟ್ಟರೆ ಪಾನಕ ಮಾಡ್ಕೊಂಡು ಕುಡೀರಿ ಅಕಸ್ಮಾತ್ ಎರಡು ಕೊಟ್ಟರೆ ನಿಮ್ಮ ದೇಹಕ್ಕೆ ದೃಷ್ಟಿ ತೆಗೆದು ಮನೆಯಿಂದ ಹೊರಗಡೆ ಎಡಗಾಲಲ್ಲಿ ತುಳಿದು ಬಿಸಾಕಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಆಗತ್ತಂದರೆ ಅತಿ ಶೀಘ್ರದಲ್ಲಿ ಕೈಗೂಡದೇ ಇರತಕ್ಕಂಥ ಕೆಲಸಗಳು ಎಲ್ಲ ಪರಿಹಾರ ಯಾಕೆ ಅಂದರೆ ಶುಕ್ರ ಅಂದರೆ ನಿಂಬೆಹಣ್ಣು ನಿನಗೆ ಆರ್ಥಿಕ ಪರಿಸ್ಥಿತಿ ಬೇಕು ದುರ್ಗಮ್ಮ ದೇವಸ್ಥಾನ ದುರ್ಗ ಅಂದರೆ ಯಾರೋ ರಾಹುದೋಷ ಪರಿವರ್ತನೆ ಆಗುತ್ತೆ ಭಾನುವಾರ ರವಿ ಸೊ ರವಿ ಏನಂದರೆ ಎಲ್ಲ ಕೆಲಸಗಳು ದೂಡ್ತಾ ಇಲ್ಲ ಒಳ್ಳೆ ಕೆಲಸಗಳು ದೂಡ್ತಾ ಇಲ್ಲ ಪಾನ್ ಬಿಡ ಹಾಕಬೇಕು ಲಕ್ಷ್ಮೀ ಕ್ಷೀರ ಸಮುದ್ರ ಲಕ್ಷ್ಮೀ ಬಾಳೆಹಣ್ಣು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ವೀಳೆದೆಳೆ ಅಡಿಕೆ ಇದೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಪರ್ಕೆ ವಿಶೇಷವಾಗಿರೋ ಕಸ ಅದಕ್ಕೆ ಸಾಯಂಕಾಲದ ಹೊತ್ತು ಗುಡಿಸ್ಬೇಡಿ ಅಂತೀವಿ ಸೊ ಹಾಗೆ ನೀನು ಆ ಬಿಡ ಅಂಗಡಿ ಹಾಕೋದು ಸಾಯಂಕಾಲನೇ ಉದ್ಘಾಟನೆ ಆಗಬೇಕು ಯಾವತ್ತು ಶುಕ್ರವಾರ ದಿವಸ ಸಾಯಂಕಾಲ ಬೀಡ ಅಂಗಡಿನೇ ಇಟ್ಕೊಳ್ತಕ್ಕಂಥದ್ದು ಅಭಿವೃದ್ಧಿ ಆಗಲಿ ಸೊ ದುರ್ಗಮ್ಮ ಭಾನುವಾರ ಮಾಡಿದ್ರೆ ಶುಕ್ರ ಆದಿತ್ಯ ಸಂಧಿ ಪರಿವರ್ತನೆ ಆಗುತ್ತೆ ಖಂಡಿತ ನಿಂಗೆ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಮರಿಬೇಡ ಹದಿನೆಂಟು ನಿಂಬೆಹಣ್ಣು ಹಾರ ಹದಿನೆಂಟು ನಿಂಬೆಹಣ್ಣಲ್ಲಿ ಒಂದು ಹಾರ ಆ ಥರ ಒಂಬತ್ತು ಭಾನುವಾರಗಳು ರಾವ್ ಕಾಲದಲ್ಲಿ ಹಾಕಿದ್ರೆ ನಿನಗೆ ಆ ದುರ್ಗಾದೇವಿ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು